ನೈಲ್ ನದಿಯ ಪ್ರವಾಹದಿಂದ ಈಜಿಪ್ಟಿನ ಗೀಜಾದಲ್ಲಿನ ಪಿರಮಿಡ್ನ ತುದಿ ಹೊರತುಪಡಿಸಿ ಸಂಪೂರ್ಣ ಸುತ್ತಮುತ್ತಲಿನ ಪ್ರದೇಶ ಮುಳುಗಡೆಯಾಗಿದೆ ಸಮೀಕ್ಷಾ ತಂಡವನ್ನು ಕಳುಹಿಸಿ ನೀರಿನ ಮಟ್ಟ ಎಷ್ಟು ಏರಿಕೆಯಾಗಿದೆ ಎಂದು ಕಂಡುಹಿಡಿಯಲು ತಿಳಿಸಲಾಗಿದೆ ತಂಡವು ನೀರಿನಲ್ಲಿ ಮುಳುಗಡೆಯಾಗದ ಪಿರಮಿಡ್ನ ತುದಿಯ ಉದ್ದ ಎಪ್ಪತ್ತೆರಡು ಮೀಟರ್ ಎಂದು ಕಂಡುಹಿಡಿದಿದ್ದಾರೆ ಈಗ ನೀವು ಗಮನಿಸಬಹುದು ಈ ನೀರಿನಲ್ಲಿ ಮುಳುಗಡೆಯಾಗದ ಪಿರಮಿಡ್ನ ಒಂದು ತುದಿ ಏನಿದೆ ಇದರ ಒಂದು ಉದ್ದ ಎಪ್ಪತ್ತೆರಡು ಮೀಟರ್ಗಳು ಅಂತ ಅವರು ಕಂಡಿಡ್ತಿದ್ದಾರೆ ಅವರಿಗೆ ಪಿರಮಿಡ್ನ ತುದಿಯ ಸಂಪೂರ್ಣ ಉದ್ದ ಈ ಪಿರಮಿಡ್ನ ತುದಿಯ ಸಂಪೂರ್ಣ ಉದ್ದ ನೂರ ಎಂಬತ್ತು ಮೀಟರ್ಗಳು ಎಂದು ತಿಳಿದಿದೆ ನಮಗೆ ಗೊತ್ತಿದೆ ಈ ಒಂದು ಪಿರಮಿಡ್ ಐಸೋಸಲ್ ಎಸ್ ಟ್ರಯಂಗಲ್ ಆಗಿರುತ್ತೆ ಈ ತುದಿ ಎಷ್ಟು ಉದ್ದ ಇದೆಯೋ ಈ ತುದಿ ಸಹ ಅಷ್ಟೇ ಉದ್ದ ಇದೆ ನೂರ ಎಂಬತ್ತು ಮೀಟರ್ಗಳು ಇದರ ಜೊತೆ ಅವರಿಗೆ ಪಿರಮಿಡ್ನ ಲಂಬ ಎತ್ತರ ನೂರ ಮೂವತ್ತೊಂಬತ್ತು ಮೀಟರ್ಗಳು ಎಂದು ತಿಳಿದಿದೆ ಈ ವರ್ಟಿಕಲ್ ಲೈಟ್ ಏನಿದೆ ಈ ಲಂಬ ಎತ್ತರ ಇದು ಸಹ ಅವರಿಗೆ ಗೊತ್ತಿದೆ ಅದು ನೂರ ಮೂವತ್ತೊಂಬತ್ತು ಅಂಥೇಳಿ ನೆಲದ ಮಟ್ಟದಿಂದ ನೀರಿನ ಮಟ್ಟ ಎಷ್ಟು ಎತ್ತರವಿದೆ ಎಂದು ಕಂಡುಹಿಡಿಯಿರಿ ಎಲ್ಲ ಮಾಹಿತಿಯನ್ನು ಬಳಸಿ ಈಗ ನೆಲದ ಮಟ್ಟ ಅಂತ ಹೇಳಿದ್ರೆ ಇದು ನೆಲದ ಮಟ್ಟ ಆಗತ್ತೆ ಲೇನ್ ನೀವು ಗಮನಿಸ್ತಾ ಇದ್ರೆ ಇದು ನೆಲದ ಮಟ್ಟ ಆಗುತ್ತೆ ಈ ನೆಲದ ಮಟ್ಟದಿಂದ ನೀರಿನ ಮಟ್ಟ ಎಷ್ಟು ಎತ್ತರವಿದೆ ಈ ಈ ಒಂದು ಎತ್ತರ ಏನಿದೆ ಇದನ್ನು ನಾವು ಕಂಡಿಡಬೇಕಾಗಿದೆ ಈ ಒಂದು ಎತ್ತರವನ್ನು ಇದು ಹೆಚ್ಚಾಗಿರಲಿ ಅಂತೇಳಿ ಅನ್ಕೊಳ್ಳೋಣ ಈ ಎತ್ತರವನ್ನು ಕಂಡಿಡಬೇಕಾಗಿದೆ ಅವಶ್ಯಕತೆ ಇದ್ದಲ್ಲಿ ಉತ್ತರವನ್ನು ಎರಡು ದಶಮಾಂಶ ಸ್ಥಾನಗಳಿಗೆ ಅಂದಾಜುಗೊಳಿಸಿ ನಾವು ಟೂ ಡೆಸಿಮಲ್ ಪಾಯಿಂಟ್ಗೆ ಆನ್ಸರ್ ಅನ್ನ ಇಡಬಹುದಾಗಿರುತ್ತೆ ಇನ್ನು ನಮಗೆ ಮತ್ತೇನನ್ನು ನೀಡಿದರೆ ಅವರು ಈ ಒಂದು ಕೋನ ಏನುಂಟಾಗ್ತಾ ಇದೆ ಇದು ತೀಟ ಆಗಿದೆ ಇನ್ನು ಈ ಕೋನ ಏನಿದೆ ಇದು ಇದರ ಕಾಂಪ್ಲಿಮೆಂಟ್ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ನೈಂಟಿ ಮೈನಸ್ ತೀಟ ಅಂತೇಳಿ ಹೇಳಿದ್ರು ಹಾಗಾದರೆ ಇದು ತೊಂಬತ್ತು ಡಿಗ್ರಿ ಕೋನ ಆಗಿದೆ ಈ ಎರಡು ಕೋನಗಳು ಪರಿಪೂರಕ ಕೋನಗಳು ಆಗಿವೆ ಇದು ತೀಟ ಆಯಿತು ಅಂತ ಹೇಳಿದ್ರೆ ಮತ್ತು ಇದು ನೈಂಟಿ ಮೈನಸ್ ತೀಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಕೋನ ಸಹ ತೀಟಾನೇ ಆಗತ್ತೆ ಅದು ಹೇಗೆ ಅಂತ ಅನಿಸಿದ್ರೆ ನೀವು ಇಲ್ಲಿ ಒಂದು ಸ್ವಲ್ಪ ಗಮನಿಸಬಹುದು ಈಗ ಇಲ್ಲಿ ಒಂದು ತ್ರಿಭುಜ ಲಂಬಕೋನ ತ್ರಿಭುಜ ಇದೆ ಅಂತ ಅಂದ್ಕೊಳ್ಳೋಣ ಇದು ಲಂಬಕೋನ ಆಯಿತು ಅಂತ ಅಂದ್ಕೊಂಡ್ರೆ ಈ ಒಂದು ಕೋನ ಈ ಒಂದು ಕೋನ ನೈಂಟಿ ಡಿಗ್ರಿ ಮೈನಸ್ ಥೀಟ ಆಯಿತು ಅಂತ ಹೇಳಿದ್ರೆ ಈ ಕೋನ ಏನಾಗಿರ್ಬೋದು ಸಮ್ ಎಕ್ಸ್ ಅಂತ ಅಂದ್ಕೊಂಡ್ರೆ ನೀವು ಏನಾಗಿರುತ್ತೆ ಅಂಥೇಳಿ ನೋಡೋಣ ಈಗ ನಮಗೆ ಗೊತ್ತಿದೆ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಎಕ್ಸ್ ಪ್ಲಸ್ ಇದು ಇದು ತೊಂಬತ್ತು ಡಿಗ್ರಿ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಮೈನಸ್ ಥೀಟ ಇಲ್ಲಿದೆಯಲ್ಲ ಇದು ಈ ಒಂದು ಕೋನ ಈ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಇರುತ್ತೆ ನಾವು ಸಮೀಕರಣದ ಎರಡೂ ಬದಿ ಮೈನಸ್ ನೂರ ಎಂಬತ್ತನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಈ ತೊಂಬತ್ತು ತೊಂಬತ್ತು ನೂರ ಎಂಬತ್ತು ಮತ್ತು ನೂರ ಎಂಬತ್ತು ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ಳೋದು ಎಕ್ಸ್ ಮೈನಸ್ ಥೀಟಾ ಈಕ್ವಲ್ಸ್ ಸೊನ್ನೆ ಆಗುತ್ತೆ ಈಗ ಪ್ಲಸ್ ತೀಟವನ್ನು ಎರಡೂ ಬದಿ ಸೇರಿಸಿದ್ವಿ ಅಂತೇಳಿದ್ರೆ ಎಕ್ಸ್ ಈಕ್ವಲ್ಸ್ ತೀಟ ಹಾಗಾದರೆ ಈ ಎಕ್ಸ್ನ ಜಾಗದಲ್ಲಿ ಆ ಒಂದು ಕೋನದ ಅಳತೆ ತೀಟಾನೇ ಆಗಿರುತ್ತೆ ಹಾಗಾಗಿ ಈ ಕೋನ ಸಹ ತೀಟ ಆಯಿತು ನೀರಿನ ಮಟ್ಟ ನೆಲದಿಂದ ಎಷ್ಟು ಎತ್ತರದಲ್ಲಿದೆ ಅಂತ ಕಂಡುಹಿಡಬೇಕಾಗಿದೆ ಈ ಒಂದು ಪಿರಮಿಡ್ನ ತುದಿಯ ಉದ್ದ ನೂರ ಎಂಬತ್ತು ಅಂತ ಗೊತ್ತಾಗಿದೆ ನೀರಿನಲ್ಲಿ ಮುಳುಗಡೆಯಾಗದ ತುದಿಯ ಉದ್ದ ಎಪ್ಪತ್ತೆರಡು ಅಂತ ಗೊತ್ತಾಗಿದೆ ಅದರ ನೀರಿನಲ್ಲಿ ಮುಳುಗಡೆಯಾಗಿರುವಂತಹ ಉದ್ದ ಎಷ್ಟು ಅಂತ ನೋಡಿದ್ರೆ ಇದು ನೂರ ಎಂಟು ಆಗಿದೆ ನೂರ ಎಂಟು ಪ್ಲಸ್ ಎಪ್ಪತ್ತೆರಡು ನೂರ ಎಂಬತ್ತು ಆಗುತ್ತೆ ಈಗ ನಮಗೆ ಈ ಒಂದು ಇದರ ಉದ್ದ ಗೊತ್ತಿದೆ ಹಾಗೆ ಈ ಉದ್ದವನ್ನು ಕಂಡಿಡಿಬೇಕಾಗಿದೆ ಇದು ಒಂದು ಲಂಬಕೋನ ತ್ರಿಭುಜ ಆಗಿದೆ ಅಂತ ನಮಗೆ ಗೊತ್ತಿದೆ ಯಾಕೆಂದ್ರೆ ಈ ತಾಳತೆಯು ಸಹ ತೊಂಬತ್ತು ಡಿಗ್ರಿ ಇದೆ ಈಗ ಈ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಿಸಿದ ಹಾಗೆ ಹಾಗಾದರೆ ಈ ತೀಟಾಗೆ ಸಂಬಂಧಿಸಿದಂತೆ ಯಾವ ತ್ರಿಕೋನ ಮಿತಿ ಅನುಪಾತ ಈ ಲಂಬಕೋನದಲ್ಲಿ ಈ ಎರಡು ಬಾಹುಗಳ ಅನುಪಾತವನ್ನು ನಮಗೆ ನೀಡುತ್ತೆ ಅಂತ ನೋಡಿದ್ರೆ ನೀವು ಅದಕ್ಕಾಗಿ ಈ ಸೋಕಾಟೋವ ಪದವನ್ನು ನೆನಪಿಸ್ಕೊಳ್ಳೋಣ ನಾವು ಸೋಖ ಟೋವಾ ಡೆಫಿನೇಶನ್ ಅನ್ನ ನೆನಪಿಸ್ಕೊಳ್ಳೋಣ ಆ ಈ ತೀಟಾಗೆ ಸಂಬಂಧಿಸಿದಂತೆ ಈ ಎಚ್ ಅಳತೆ ಇರುವಂತಹ ಬಾಹು ಪಾರ್ಶ್ವ ಬಾಹು ಆಗುತ್ತೆ ಅಡ್ಜೆಸೆಂಟ್ ಸೈಡ್ ಆಗುತ್ತೆ ಹಾಗೆ ಈ ಒಂದು ನೂರ ಎಂಟು ಮೀಟರ್ ಅಳತೆ ಇರುವಂತಹ ಬಾಹು ಈ ತ್ರಿಭುಜದಲ್ಲಿ ನಿಮಗೆ ತ್ರಿಭುಜ ಗೊತ್ತಾಗ್ಲಿ ಅಂತೇಳಿ ಸ್ವಲ್ಪ ನಾನು ಶೇಡ್ ಮಾಡ್ತೇನೆ ಗಮನಿಸಿ ಗಮನಿಸಿದ್ರಿ ಅನ್ಸುತ್ತೆ ಈ ಒಂದು ತ್ರಿಭುಜದಲ್ಲಿ ತೀಟಾಗೆ ಸಂಬಂಧಿಸಿದ ಹಾಗೆ ಈ ತೀಟಾಗೆ ಸಂಬಂಧಿಸಿದ ಹಾಗೆ ಎಚ್ ಅನ್ನುವುದು ಅಡ್ಜಸಂಟ್ ಸೈಡ್ ಆಗುತ್ತೆ ಹಾಗೆ ಈ ಒಂದು ಬಾಹು ಈ ಹಸಿರು ಬಣ್ಣದಲ್ಲಿ ಮಾರ್ಕ್ ಮಾಡಿರುವಂತಹ ಬಾಹು ವಿಕರ್ಣ ಆಗುತ್ತೆ ಅಡ್ಜಸಂಟ್ ಮತ್ತು ರಿಲೇಟ್ ಮಾಡುವಂತಹ ಅನುಪಾತ ಅಂತ ಹೇಳಿದ್ರೆ ಅದು ಕೊಸೈನ್ ರೇಷಿಯೋ ಆಫ್ ಅನ್ ಆ್ಯಂಗಲ್ ಆಗುತ್ತೆ ಹಾಗಾದರೆ ನಾನೀಗ ಕಾಸ್ ತೀಟವನ್ನು ತೆಗೆದುಕೊಳ್ತಾ ಇದ್ದೀನಿ ಕಾಸ್ ತೀಟಾ ಈಕ್ವಲ್ಸ್ ಅಡ್ಜಸೆಂಟ್ ಅಂತ ಹೇಳಿದ್ರೆ ಎಚ್ ಡಿವೈಡೆಡ್ ಬೈ ಐಪೋರ್ಟ್ ಅನ್ನಿಸ್ ಅಂದರೆ ಅದರ ಒಂದು ಅಳತೆ ನೂರ ಎಂಟು ಆಗಿದೆ ಈಗ ನಾವು ಹೆಚ್ಚಿನ ಬೆಲೆ ಕಂಡಿಡಿಬೇಕಾಗಿದೆ ನಮ್ಗೀಗ ಆಲ್ರೆಡಿ ಗೊತ್ತಿದೆ ಈ ಒಂದು ಕೋನದ ಅಳತೆಯು ತೀಟಾನೇ ಆಗಿದೆ ಈ ಕೋನಕ್ಕೆ ಸಂಬಂಧಿಸಿದಂತೆ ನಾವು ಕೊಸೈನ್ ರೇಷಿಯೋ ಏನಾದರೂ ಬರೆದ್ಕೊಂಡ್ವಿ ಅಂತ ಹೇಳಿದ್ರೆ ಹೆಚ್ಚಿನ ಬೆಲೆಯನ್ನು ಕಂಡುಹಿಡಬಹುದಾಗಿರುತ್ತೆ ಅದಕ್ಕಾಗಿ ನಾನೀಗ ಈ ತೀಟಾಗೆ ಸಂಬಂಧಿಸಿದಂತೆ ಕೊಸೈನ್ ರೇಷಿಯೋ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇದ್ದೇನೆ ಈಗ ಈ ಒಂದು ತ್ರಿಭುಜದಲ್ಲಿ ನಮಗೆ ಗೊತ್ತಿದೆ ಇದು ತೊಂಬತ್ತು ಡಿಗ್ರಿ ಅಂತ ಹೇಳಿ ಹಾಂ ಈಗ ಈ ತೀಟಾಗೆ ಸಂಬಂಧಿಸಿದಂತೆ ಈ ಒಂದು ರೇಖೆ ಏನಿದೆ ಈ ರೇಖೆ ವಿಕರ್ಣ ಆಗುತ್ತೆ ಹಾಗೆ ಈ ರೇಖೆ ಪಾರ್ಶ್ವಬಾಹು ಅಂತ ಹೇಳಿದ್ರೆ ಅಡ್ಜಸೆಂಟ್ ಸೈಡ್ ಆಗುತ್ತೆ ಈಗ ನಾವು ಈ ತೀಟಾಗೆ ಸಂಬಂಧಿಸಿದಂತೆ ಕೊಸೈನ್ ರೇಷಿಯೋವನ್ನು ತೆಗೆದುಕೊಳ್ಳೋಣ ಕಾಸ್ ತೀಟ ಈಕ್ವಲ್ಸ್ ಅಡ್ಜಸಂಟ್ ಅಂತ ಹೇಳಿದ್ರೆ ನೂರ ಮೂವತ್ತ ಒಂಬತ್ತು ಬಾಗಿಸು ಐಪೋ ಅಂತ ಹೇಳಿದ್ರೆ ನೂರ ಎಂಟು ಪ್ಲಸ್ ಎಪ್ಪತ್ತೆರಡು ಅಂತ ಹೇಳಿದ್ರೆ ನೂರ ಎಂಬತ್ತು ಆಯಿತು ಈಗ ನಾವು ಎಚ್ಗೆ ಬಿಡಿಸೋಣ ಈ ಎರಡು ಸಮೀಕರಣದಿಂದ ನಮಗೆ ತಿಳಿದು ಬಂದಿದ್ದೇನು ಅಂತ ಹೇಳಿದ್ರೆ ಎಚ್ ಡಿವೈಡೆಡ್ ಬೈ ನೂರ ಎಂಟು ಈಕ್ವಲ್ಸ್ ನೂರ ಮೂವತ್ತ ಒಂಬತ್ತು ಡಿವೈಡೆಡ್ ಬೈ ನೂರ ಎಂಬತ್ತು ಎಚ್ಗೆ ಬಿಡಿಸುವ ಸಲುವಾಗಿ ನಾವು ಎರಡೂ ಬದಿಯಲ್ಲಿ ನೂರ ಎಂಟರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ನೂರ ಎಂಟು ನೂರ ಎಂಟು ಕ್ಯಾನ್ಸಲ್ ಆಗುತ್ತೆ ನಮಗೆ ಈ ಬದಿಯಲ್ಲಿ ಉಳ್ಕೊಳ್ತಾ ಇರೋದು ಎಚ್ ಇನ್ನು ಈ ಬದಿಯಲ್ಲಿ ಉಳ್ಕೊಳ್ಳೋದು ನೂರ ಮೂವತ್ತೊಂಬತ್ತು ಬಾಗಿಸು ನೂರ ಎಂಬತ್ತು ಇಂಟು ನೂರ ಎಂಟು ಆಗುತ್ತೆ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಆರ್ ಮೂರ್ಲಿ ಹದಿನೆಂಟು ಸೊನ್ನೆ ಆರೊಂದ್ಲಿ ಆರು ಆರೆಂಟ್ಲಿ ನಲವತ್ತ ಎಂಟು ಹಾಗೆ ಮೂರಾರಲಿ ಹದಿನೆಂಟು ಮೂರತ್ತಲಿ ಮೂವತ್ತು ಇನ್ನು ಎರಡು ಐದಾವರ್ತಿ ಹತ್ತು ಎರಡು ಮೂರಾವರ್ತಿ ಆರು ಈಗ ನಾವು ನೂರ ಮೂವತ್ತೊಂಬತ್ತು ಇಂಟು ಮೂರನ್ನು ಗುಣಿಸಿದ್ವಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನೋಡೋಣ ಅದಕ್ಕಾಗಿ ನಾನು ಸ್ವಲ್ಪ ಈ ಬದಿಗೆ ತೆಗೆದುಕೊಳ್ತೇನೆ ಹಾಂ ನೂರ ಮೂವತ್ತೊಂಬತ್ತು ಇಂಟು ಮೂರು ಅಂತ ಅಂಥೇಳಿದ್ರೆ ಮೂರು ಇಪ್ಪತ್ತ ಏಳು ದಶಕ ಎರಡು ಮೂರು ಮೂರು ಒಂಬತ್ತು ಎರಡು ಹನ್ನೊಂದು ದಶಕ ಒಂದು ಮೂರಲ್ಲಿ ಮೂರು ಒಂದು ನಾಲ್ಕು ಈಗ ನಾಲ್ಕು ನೂರ ಹದಿನೇಳನ್ನು ನಾವು ಐದರಿಂದ ಭಾಗಿಸ್ಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಐದೆ ಎಂಟ್ಲಿ ಐದೆಂಟ್ಲಿ ನಲವತ್ತು ಒಂದು ಏಳನ್ನು ಇಳಿಸ್ಕೊಳ್ತಾ ಇದ್ದೀವಿ ಐದು ಮೂರ್ಲಿ ಹದಿನೈದು ಇನ್ನು ಹದಿನೇಳಲ್ಲಿ ಹದಿನೈದನ್ನು ಕಳೆದ್ವಿ ಅಂತ ಹೇಳಿದ್ರೆ ಎರಡು ಉಳ್ಕೊಳುತ್ತೆ ನಾವು ಕಳಿಬೇಕಾಗುತ್ತೆ ಭಾಗಾಕಾರ ಮಾಡಿದ ನಂತರ ಈಗ ಇದನ್ನು ನಾವು ಭಾಗಿಸಬೇಕು ಅಂತ ಹೇಳಿದ್ರೆ ದಶಮಾಂಶ ಬಿಂದುವನ್ನು ಇಡ್ತಾ ಇದ್ದೀವಿ ಆಗ ಇದು ಇಪ್ಪತ್ತು ದಶಾಂಶಗಳು ಆಗ್ತವೆ ಐದು ನಾಲ್ಕಲಿ ಇಪ್ಪತ್ತು ಈಗ ನಮಗೆ ಬರ್ತಾ ಇರುವಂತಹ ಉತ್ತರ ಎಂಬತ್ತ್ಮೂರು ಬಿಂದು ನಾಲ್ಕು ಆಯಿತು ಈಗ ನಾವು ಮತ್ತೆ ಈ ಮೂವ್ ಮಾಡೋಣ ಹಾಂ ಹೆಚ್ಚಿನ ಬೆಲೆ ನಮಗೆ ದೊರಕ್ತಾ ಇದೆ ಹೆಚ್ ಈಕ್ವಲ್ಸ್ ಈ ಎಲ್ಲವನ್ನು ಸಿಂಪ್ಲಿಫೈ ಮಾಡಿದ್ಮೇಲೆ ನಮಗೆ ದೊರಕ್ತಾ ಇರುವಂಥದ್ದು ಎಂಬತ್ತ್ಮೂರು ಬಿಂದು ನಾಲ್ಕು ಮೀಟರ್ಗಳು ಈ ಹೆಚ್ಚಿನ ಬೆಲೆ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ನೀರಿನ ಮಟ್ಟ ನೆಲದ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಅಂತ ಹೇಳಿದ್ರೆ ಎಂಬತ್ತ್ಮೂರು ಬಿಂದು ನಾಲ್ಕು ಮೀಟರ್ಗಳಷ್ಟು ಎತ್ತರದಲ್ಲಿ ಇದೆ